ಏನೆಲ್ಲ ಕೇಸ್ಗಳು ತನಿಖೆಯ ಹಂತದಲ್ಲಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಮತ್ತು ಸ್ಪೀಡಪ್ ಮಾಡೋದಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಈ ಸಮಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಪೊಲೀಸಿಗೆ ಬರೋದೇ ಇಲ್ಲ. ತನಿಖೆಗಳನ್ನ ಏನು ನಡೆಸ್ತಾ ಇದ್ದಾರೆ ಅವುಗಳನ್ನೆಲ್ಲ ಒಂದೊಂದಾಗಿ ಇಲಾಖೆಯವರು ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಏನೇನು ಯಾವ ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡಿದ್ದೇವೆ. ಇದು ಮೊದಲನೇ ಮೀಟಿಂಗ್ ಸಭೆ ಆದ್ದರಿಂದ ನಾವೇನು ಕನ್ಕ್ಲೂಷನ್ಸ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ತನಿಖೆಯನ್ನು ಕನ್ಕ್ಲೂಡ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅಥವಾ ಅದರ ಸ್ಟೇಟಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮೊದಲನೇ ಸಭೆ ಆದ್ದರಿಂದ ಏನು ಕೂಡ ಮಾಡೋಕ್ಕಾಗಿಲ್ಲ. ಆದರೆ ನಾವು ಎಲ್ಲವನ್ನು ಕೂಡ ಒಂದೊಂದು ಇಲಾಖೆಯವರು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ, ಇವತ್ತು ಬರೀ ಮೂರ್ನಾಲ್ಕು ಕೇಸಸ್ ಬಗ್ಗೆ ನಾವು ಚರ್ಚೆ ಮಾಡಿರ್ಬೋದು ಅಷ್ಟೇ. ಅವೆಲ್ಲ ನಾನು ಈಗಲೇ ಬಿಡುಗಡೆ ಮಾಡಿಬಿಡಲ್ಲ, ಇನ್ನೂ ಚರ್ಚೆ ಆಗಿರೋದು. ಅವ್ರು ಪಟ್ಟಿ ಕೊಟ್ಟಿದ್ದಾರೆ ಸರ್, ಪ್ರಕರಣ ಅಂತ ಅವರೇ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರ್ತಾರೆ, ಅವ್ರು ಮಾಡ್ಕೊಂಡಿರ್ತಾರೆ. ನಾವು ಎಲ್ಲವನ್ನು ಕೂಡ ನಾವು ಅಲ್ಲ ಹಂಗೆ ಮಾಡೋದಿಲ್ಲ, ಎಲ್ಲವನ್ನು ಎಲ್ಲ ಇಲಾಖೆ ಹೋಗ್ತೀವಿ. ಇಲ್ಲ, ಆ ಥರ ಏನಿಲ್ಲ. ನಾವೆಲ್ಲ ಎಲ್ಲವನ್ನು ಕೂಡ ಯಾವುದ್ಯಾವುದು ತನಿಖೆ ಹಂತದಲ್ಲಿದೆ ಅದರ ಸ್ಟೇಟಸ್ಸು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದನ್ನು ಆನಂತರ ಕನ್ಕ್ಲೂಡ್ ಆದಮೇಲೆ ನಿಮ್ಗೆ ಹೇಳ್ತೀವಲ್ಲ. ಏಳೆಂಟಕ್ಕೆ ಪ್ರಕರಣಗಳಿಗಾಗಲೇ SIT ಆಗಿದೆ, CID ತನಿಖೆ ಆಗಿದೆ, ಜುಡಿಷಿಯಲ್ ಎನ್ಕ್ವೈರಿ ಆಗಿದೆ, ಅವನು ಏನಾದರೂ ನೀವು ಕನ್ಕ್ಲೂಡ್ ಆಗಿರೋದನ್ನ ನಾವೇನು ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಏನಿರುತ್ತೆ, ಈಗಾಗಲೇ ಕನ್ಕ್ಲೂಡ್ ಆಗಿ ತನಿಖೆ ಮುಗಿದೋಗಿರುತ್ತೆ, ಅಂಥದ್ದು ಯಾವುದೂ ಇಲ್ಲ. ತನಿಖೆ ಹಂತದಲ್ಲಿ ಇರ್ತಕ್ಕಂಥದ್ದು, ಈಗ ಹೊಸದಾಗಿ ತನಿಖೆ ಆಗ್ಬೇಕಾಗಿರುವಂಥದ್ದು, ಇದನ್ನೆಲ್ಲ ಅದನ್ನ ನೋಡ್ತೀವಿ ಅಷ್ಟೇ. ಎಷ್ಟು ಟೈಮ್ ಬಂಡವಾಳ ಮುಗಿಸ್ಕೊಡ್ತೀವಿ? 2 ತಿಂಗಳು ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. 2 ತಿಂಗಳೊಳಗಡೆ ನೀವೆಲ್ಲ ಮುಗಿಸಿ ನಮಗೆ ವರದಿ ಕೊಡಿ, ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಅಷ್ಟು ಸಮಯದ ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ವರದಿ ತಗೊಂಡು ಫರ್ದರ್ ಪ್ರಾಸಿಕ್ಯೂಷನ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಕ್ಷನ್? ಕ್ಯಾಬಿನೆಟ್ಗೆ ನಮ್ಮ ಕೆಲಸ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀವಿ. ಬಿಜೆಪಿ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನೋಡ್ಬೇಕು. ಈಗ ಬಿಜೆಪಿ ಹೇಳ್ತಾರೆ, ಕಳೆದ 2 ವರ್ಷದಿಂದ ಇವರು ಗುಡ್ಡ ಹಾಕುದು, ಇನ್ನೂ ಇಲ್ಲಿ ಹಿಡಿದಿಲ್ಲ, ಈಗ ಮತ್ತೊಂದು ಕಮಿಟಿ ಮಾಡಿಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಅಂತಿಮವಾಗಿ ಏನಾಗ್ತದೆ ಅದ್ ನೋಡೋಣ. ಇಲ್ಲಿ ಹಿಡಿತೀವೋ, ಹೆಗಣ ಹಿಡಿತೀವೋ, ಅದೆಲ್ಲ ಆಮೇಲೆ ನೋಡೋಣಂತೆ. ಹಾಗೇನಿಲ್ಲ, ನಮಗೆ ಸುಮಾರು ವರ್ಷಗಳದ್ದು ಇದೆ. ಅದನ್ನ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಅಂತ, ಅದು ಇದೆ, ನಮ್ಮ ಸರ್ಕಾರದ್ದು ಇದೆ, ಎಲ್ಲಾನು ಇದೆ. ಹೌದಾ? ಸರಿ, ಸಂತೋಷ ಸರ್. ಇನ್ನೊಂದು, ಹಾಲಿನ ದರ ಮತ್ತೊಮ್ಮೆ ಏರಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸರ್. ಥ್ಯಾಂಕ್ಸ್ ಫಾರ್ ಇಸ್ ಸರ್ಟಿಫಿಕೇಟ್. ಬಹಳ ಸಂತೋಷ ಅವ್ರ ಸರ್ಟಿಫಿಕೇಟ್. ಆಗ್ಲಿ ಆಗ್ಲಿ, ನಾನೇನು ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಳ್ಳಿ. ಅಲ್ಲ, ಪದೇ ಪದೇ ಲಾಸ್ಟ್ ಟೈಮ್ ಆದರೂ ಇದೇ ಸಂದರ್ಭದಲ್ಲಿ ತಮ್ಮ ಮೇಲೆ ಇದೇ ತರ ಆರೋಪ ಮಾಡಿದ್ರು. ಸಾಫ್ಟ್ ಆಗಿದ್ರಿ? ನಾನೇನ್ರಿ ಸಾಫ್ಟ್ ಆಗಿದ್ದೀನಿ? ಯಾರು ಹೇಳಿದ್ ನಾನು ಸಾಫ್ಟ್ ಆಗಿದ್ದೀನಿ? ಅವ್ರು ಹೇಳಿದ ಕ್ಷಣಕ್ಕೆ ನಾನು ಸಾಫ್ಟ್ ಆಗ್ಬಿಡ್ತೀನಿ. ನೀವು ಹಾರ್ಡ್ನೆಸ್ ಯಾವ್ತರ ತೋರಿಸ್ತಿಲ್ಲ ಸರ್, ಗೊತ್ತಾಗಿಲ್ಲ. ಹೌದು, ಈಗ ನಿಮ್ಗೆ ತೋರಿಸ್ಬೇಕು ಹೇಳಿ. ನಮ್ಮ ತೋರಿಸ್ಬಿಡಿ ಸರ್. ಮತ್ತೆ ಮಾಡ್ಲಿ ಅಲ್ಲ ನೋಡಿ, ನಾನು ಅವ್ರು ಏನು ಹೇಳಿದ್ರು ಕೂಡ ನಾನೇನು ಇರಿಟೇಟ್ ಆಗೋದಿಲ್ಲ. ನನ್ನ ಕೆಲಸ ಜವಾಬ್ದಾರಿಕಿನಾಗ ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ, ಅದು ನನ್ನ ಜವಾಬ್ದಾರಿ. ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದೇನು ಹೊಸ್ತೇನಲ್ಲ, 3 ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಗೊತ್ತಾಯ್ತಾ? ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ ಅವರವರಿಗೆ ಆ ಇಲಾಖೆಯವರಿಗೆ ಗೊತ್ತಾಗಿದೆ.